ವಿದ್ಯಾರ್ಥಿಗಳೇ ಈ ಹಿಂದಿನ ತರಗತಿಯಲ್ಲಿ ನಾವು ಕಾವ್ಯ ಪ್ರಯೋಜನವನ್ನು ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ ಇದೀಗ ಕವಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಅಂಶವನ್ನು ಗಮನಿಸುವಂತಹದ್ದು ಈ ಒಂದು ಪಠ್ಯಭಾಗಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಕವಿಯ ಜವಾಬ್ದಾರಿ ಹೇಗೆ ಕವಿ ಎಂದರೆ ಯಾರು ಎನ್ನುವಂತಹ ಈ ಎಲ್ಲ ಅಂಶಗಳ ಕುರಿತು ಈ ಒಂದು ತರಗತಿಯಲ್ಲಿ ನಾವು ಗಮನಿಸೋಣ ಕವಿ ಪ್ರತಿಭೆ ಎಂದರೆ ಹೊಸ ಹೊಸ ವಿಷಯಗಳನ್ನು ಹೇಳುವ ವರ್ಣಿಸುವ ಪ್ರಜ್ಞೆ ಹಾಗೆಯೇ ಜೀವಪಟ್ಟು ವರ್ಣಿಸುವ ಕವಿ ಇವನು ರಚಿಸಿದ್ದು ಕಾವ್ಯ ಕವಿ ಅಂತ ಹೇಳಿ ಯಾರು ಕರೀಬೇಕಂತಂದ್ರೆ ಈತ ಪ್ರತಿಭೆಯಿಂದ ಹೊಸ ಹೊಸ ವಿಷಯಗಳನ್ನು ಪ್ರತಿಪಾದನೆ ಮಾಡುವಂತಹ ವರ್ಣಿಸುವಂತಹ ಪ್ರಜ್ಞೆಯನ್ನು ಹೊಂದಿರುವಂತಹ ವ್ಯಕ್ತಿ ಹಾಗೂ ಆ ಪಾತ್ರಗಳಿಗೆ ಆ ವಿಷಯಗಳಿಗೆ ಜೀವಂತಿಕೆಯನ್ನು ಕೊಟ್ಟು ವರ್ಣಿಸ್ತಾರಲ್ಲ ಆತನೇ ಕವಿ ಅವನ ಪ್ರತಿಭೆಯ ಮುಖಾಂತರ ಹೊರಹೊಮ್ಮುವಂತಹದ್ದೇ ಅವ ರಚಿಸಿರುವಂತಹದ್ದೇ ಕಾವ್ಯ ಎನ್ನುವಂತಹ ಮಾತು ಕಾವ್ಯ ಕೌತುಕ ಕೃತಿಯಲ್ಲಿನ ಈ ಮಾತು ಪ್ರತಿಭೆಯ ಜೊತೆಗೆ ಕವಿಯನ್ನು ಒಂದರ್ಥದಲ್ಲಿ ವಿವರಿಸುತ್ತದೆ ಇದೇ ಅರ್ಥದಲ್ಲಿ ಆನಂದವರ್ಧನ ಕವಿಯನ್ನು ಕಾವ್ಯಲೋಕದ ಸೃಷ್ಟಿಕರ್ತ ಎಂದಿದ್ದಾನೆ ಕವಿ ಎನ್ನುವ ಅದಕ್ಕೆ ಆನಂದವರ್ಧನ ಕಾವ್ಯಲೋಕದ ಸೃಷ್ಟಿಕರ್ತ ಅಂತ ಹೇಳಿ ಆತ ತನ್ನ ಒಂದು ಕೃತಿಯಲ್ಲಿ ಕರೆದಿರುವಂತಹ ಅಂಶ ನಮ್ಮ ಗಮನಕ್ಕೆ ಬರುವಂತಹದ್ದು ಈ ಹಾಗಿದ್ರೆ ಈ ಕವಿ ಎನ್ನುವಂತಹ ಪದ ಹೇಗೆ ಒಂದು ಹುಟ್ಟಿಕೊಂಡಿತು ಅಥವಾ ಎಲ್ಲಿಂದ ಬಳಸಲ್ಪಡುತ್ತೆ ಈ ಒಂದು ಪದವನ್ನು ಅನ್ನುವಂತಹ ಮಾತನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಮಗೆ ಕವಿ ಎನ್ನುವ ಪದ ಮೂಲತಃ ಸಂಸ್ಕೃತದ್ದು ಅದಕ್ಕೆ ಕಾಣಿಸುವ ದರ್ಶಿಸುವ ವ್ಯಕ್ತಿ ಎಂಬರ್ಥವಿದೆ ಅಂದರೆ ಇದು ಮೂಲತಃವಾಗಿ ಒಂದು ಸಂಸ್ಕೃತದಿಂದ ಭಾಷೆಯಿಂದ ಬಳಸಲ್ಪಟ್ಟಂತಹ ಒಂದು ಪದ ಕವಿ ಎನ್ನುವಂತಹದ್ದು ಮತ್ತು ಇಲ್ಲಿ ಅದನ್ನು ಅದರ ಅರ್ಥವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕಾಣಿಸುವ ದರ್ಶಿಸುವ ವ್ಯಕ್ತಿ ಎಂದರ್ಥ ನಮಗೇನು ವಿಷಯ ಇತ್ತೋ ಆ ವಿಷಯವನ್ನು ದರ್ಶನ ರೂಪದಲ್ಲಿ ಕಾಣಿಸುವಂತಹ ರೀತಿಯಲ್ಲಿ ಒಂದು ಬರವಣಿಗೆ ಮಾಡ್ತಾನಲ್ಲ ಆ ಒಂದು ಬರವಣಿಗೆ ಒಂದು ಮಾಡಿಕೊಡಬಲ್ಲಂತಹ ವ್ಯಕ್ತಿಯೇ ಕವಿ ಎನ್ನುವಂತಹ ಮಾತು ಅದನ್ನು ಕನ್ನಡದಲ್ಲಿ ನಾವು ಆತನಿಗೆ ಕಬ್ಬಿಗ ಎಂದು ಹೇಳಿ ಕರಿತೀವಿ ಎನ್ನುವಂತಹ ಮಾತು ಮುಂದೆ ಇಂಗ್ಲೀಷ್ನಲ್ಲಿ ಆತನಿಗೆ ಕವಿಗೆ ಪೋಯೆಟ್ ಅಂತ ಹೇಳಿ ಕರೆಯುವಂತಹ ಅಂಶ ನಮ್ಮ ಗಮನಕ್ಕೆ ಬರುತ್ತೆ ಸಾಮಾನ್ಯ ಅರ್ಥದಲ್ಲಿ ಕಾವ್ಯ ಕವಿತೆ ಬರೆಯುವ ವ್ಯಕ್ತಿಯನ್ನು ಕವಿ ಎನ್ನಬಹುದು ಒಂದು ಕಾವ್ಯ ಮತ್ತು ಕವಿತೆಗಳನ್ನು ಯಾರು ಬರೀತಾರೆ ಆ ಬರೆಯುವಂತಹ ವ್ಯಕ್ತಿಗೆ ಕವಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮಹಾಕಾವ್ಯಗಳನ್ನು ರಚನೆ ಮಾಡುವಂತಹ ವ್ಯಕ್ತಿಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಮಹಾಕವಿ ಅಂತನ್ನುವಂತಹ ಮಾತು ಸಂಸ್ಕೃತ ಕಾವ್ಯ ಮೀಮಾಂಸೆ ಸಂಬೋಧಿಸಿದ ಸಾಹಿತ್ಯ ಸಂಬಂಧ ವಾಚಕವನ್ನು ಇಲ್ಲಿ ಹೋಲಿಕೆಗಾಗಿ ಗಮನಿಸಬಹುದು ಇಲ್ಲಿ ಅವ ಎರಡರ ಒಂದು ಅತ್ಯಂತ ಆತ್ಮೀಯವಾಗಿರ್ತಕ್ಕಂತಹ ಸಮಾಗಮವನ್ನು ನಾವಿಲ್ಲಿ ಕಾಣ್ತೀವಿ ಎನ್ನುವಂತಹ ಮಾತು ಸಾಮಾನ್ಯವಾಗಿ ಮನುಷ್ಯರಿಗಿಂತ ಕವಿ ಹೇಗೆ ಭಿನ್ನ ಎನ್ನುವ ಕುರಿತಂತೆ ಸಂಸ್ಕೃತ ಮೀಮಾಂಸೆ ಕನ್ನಡದ ಕಾವ್ಯ ಪರಂಪರೆ ಹಾಗೂ ಪಾಶ್ಚಾತ್ಯ ಮೀಮಾಂಸೆ ಇವೆಲ್ಲವೂ ಕೂಡ ಒಂದಿಷ್ಟು ಸಂಗತಿಗಳನ್ನು ಅಲ್ಲಲ್ಲಿ ಸಾಂದರ್ಭಿಕವಾಗಿ ನಿರೂಪಿಸುತ್ತಾ ಬಂದಿರುವಂತಹ ಅಂಶ ನಮ್ಮ ಗಮನಕ್ಕೆ ಬರುವಂತಹದ್ದು ಸಂಸ್ಕೃತ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಪರಂಪರೆಯಲ್ಲಿ ಕವಿಯನ್ನು ಅಸಾಮಾನ್ಯ ಎಂಬಲ್ಲಿಂದ ಆರಂಭಿಸಿ ದೈವಾಂಶ ಸಂಭೂತ ಎನ್ನುವವರೆಗೆ ಕೊಂಡೊಯ್ಯಲಾಗಿದೆ ಕವಿ ಅಂತನ್ನುವಂತಹ ವ್ಯಕ್ತಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಒಂದು ಮೀಮಾಂಸೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಸಾಮಾನ್ಯ ಅಂತಕ್ಕಂತಹ ಪದವನ್ನು ಬಳಸ್ತಾರೆ ಮತ್ತು ಆತನಿಗೆ ದೈವಾಂಶ ಇದೆ ಕೃಪೆ ಎನ್ನುವಂತಹ ಮಾತನ್ನು ಕೂಡ ಬಳಸಲ್ಪಡುತ್ತೆ ಮುಂದುವರೆದು ಋಷಿಯಲ್ಲದವನು ಕವಿಯಲ್ಲ ದರ್ಶನ ಸಾಮರ್ಥ್ಯದಿಂದ ಋಷಿ ಕವಿಯು ಇಂತಹ ಶಕ್ತಿ ಹೊಂದಿರುವುದರಿಂದ ಅವನನ್ನು ಕವಿ ಋಷಿ ಎಂದು ಸಂಸ್ಕೃತ ಮೀಮಾಂಸೆ ವರ್ಣಿಸುತ್ತದೆ ಅಂದ್ರೆ ಕವಿಯಾದಂತಹ ವ್ಯಕ್ತಿಗೆ ಆತ ಅಂದ್ರೆ ಅದರಲ್ಲಿ ವಿವರಣೆ ಹೇಳ್ತಾರೆ ಋಷಿಯಲ್ಲದವನು ಕವಿಯಲ್ಲ ಋಷಿಯಲ್ಲದವನು ಅಂತಂದ್ರೆ ಮಾತ್ರ ಆತನಿಗೆ ಒಂದು ದರ್ಶನ ಮಾಡಿಸುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳವಂತಹ ವ್ಯಕ್ತಿ ಯಾರಾಗಿರ್ತಾನೋ ಆತನೇ ಕವಿ ಎನ್ನುವಂತಹ ಮಾತು ಅದಕ್ಕೆ ಕವಿಯು ಇಂತಹ ಶಕ್ತಿಯನ್ನು ಹೊಂದಿರ್ತಾನೆ ಆ ದರ್ಶನ ಸಾಮರ್ಥ್ಯವನ್ನು ಓದುಗರಿಗೆ ಸಹೃದಯರಿಗೆ ಹೇಳುವಂತಹ ಮುಟ್ಟಿಸಬಲ್ಲಂತ ಅದಕ್ಕಾಗಿ ಆ ಕವಿಗೆ ಏನಂತ ಕರೀತಾರೆ ಕವಿ ಋಷಿ ಅಂತ ಕರೆಯುವಂತಹದ್ದು ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ನಾವು ಗಮನಿಸ್ತೀವಿ ಅಂತನ್ನುವಂತಹ ಮಾತು ಮುಂದುವರೆದು ಸಂಸ್ಕೃತ ಮೀಮಾಂಸೆ ವರ್ಣಿಸುತ್ತದೆ ಕನ್ನಡದ ಕುವೆಂಪು ಬೇಂದ್ರೆ ಕೂತಿ ನರಸಿಂಹಾಚಾರ್ಯ ಮೊದಲಾದವರು ಕವಿಯನ್ನು ಇದೇ ಅರ್ಥದಲ್ಲಿ ವ್ಯಾಖ್ಯಾನಿಸಿದ್ದಾರೆ ಕವಿ ಪ್ರತಿಭೆಯನ್ನು ದರ್ಶನ ಪ್ರತಿಭೆ ಎಂದು ವಿವರಿಸಲಾಗಿದೆ ಅಂದ್ರೆ ಕುವೆಂಪುರಾಗಿರ್ಬೋದು ದ ರಾ ಬೇಂದ್ರೆ ಅವರಾಗಿರ್ಬೋದು ಕೂತಿ ನರಸಿಂಹಾಚಾರ್ಯವರಾಗಿರ್ಬೋದು ಅವರು ಕವಿ ಎಂದ್ರೆ ಏನಂತ ಕರೀತಾರೆ ಅಂತಂದ್ರೆ ಯಾರಿಗೆ ಒಂದು
ಕಾವ್ಯತ್ವದ ದರ್ಶನವನ್ನ ಮಾಡಿಸೋದಕ್ಕೆ ಸಾಧ್ಯ ಶಕ್ತಿ ಸಾಮರ್ಥ್ಯ ಇದೆಯೋ ಅವರೇ ನಿಜವಾದ ಕವಿಗಳು ಅಂತನ್ನುವಂಥದ್ದು. ಅಂದ್ರೆ ವಿಷಯವನ್ನ ಮರಮುಟ್ಟುವಂತಹ ರೀತಿಯಲ್ಲಿ ಸಹೃದಯರಿಗೆ ತಲುಪಿಸುವಂತಹ ದರ್ಶಿಸುವಂತಹ ಸಾಮರ್ಥ್ಯವುಳ್ಳವರೇ ಕವಿ ಅನ್ನುವಂತಹ ಮಾತು. ಕವಿ ಪ್ರತಿಭೆಯನ್ನೇ ನಾವೇನಂತ ಕರಿತೀವಿ ಅಂದ್ರೆ ದರ್ಶನ ಪ್ರತಿಭೆ ಅಂತನ್ನುವಂತಹ ಮಾತನ್ನ ಕರಿತೀವಿ. ಅದರಂತೆ ಜಗತ್ತಿನ ನಾನಾ ಸಂಗತಿಗಳ ಹಿಂದಿರುವ ತತ್ವಗಳನ್ನು ಕಾಣುವುದೇ ದರ್ಶನ ಪ್ರತಿಭೆ. ಮೀಮಾಂಸಕರು ಇದಕ್ಕೆ ವಾಲ್ಮೀಕಿ ಋಷಿ ಉದಾಹರಣೆಯನ್ನು ಕೊಡುತ್ತಾರೆ. ವಾಲ್ಮೀಕಿ ಮೊದಲು ಋಷಿ, ರಾಮಾಯಣ ರಚಿಸಿದ ಮೇಲೆ ಕವಿ ಋಷಿ. ಅದಕ್ಕೆ ವಾಲ್ಮೀಕಿ ಮೊದಲಿಗೆ ಋಷಿಯಾಗಿರುವಂತಹದ್ದು ರಾಮಾಯಣ ರಚಿಸಿದಂತಹ ಸಂದರ್ಭದಲ್ಲಿ ಆತ ಕವಿ ಋಷಿಯಾಗಿ ಸಾಮರ್ಥ್ಯವನ್ನ ಪಡೆದುಕೊಂಡವನ್ನುವಂತಹ ಮಾತು. ದರ್ಶನ ಪ್ರತಿಭೆಯನ್ನು ಬದುಕಿಗೆ ಅನ್ವಯಿಸುವವನು ಯೋಗಿ, ಕಾವ್ಯ ಕಲೆಗಳಿಗೆ ಅನ್ವಯಿಸಿ ವರ್ಣಿಸುವ ಕವಿ ಕಲಾವಿದ ಎನ್ನುವುದು ಮೀಮಾಂಸಕರ ಚಿಂತನೆ. ಅದಕ್ಕೆ ಈ ಒಂದು ದರ್ಶನ ಪ್ರತಿಭೆಯನ್ನ ಬದುಕಿಗೆ ಅನ್ವಯಿಸುವಂತಹ ವ್ಯಕ್ತಿ ಯಾರಿರ್ತಾರೋ ಅವರು ಯೋಗಿ ಅಂತನ್ನುವಂತಹ ಮಾತು. ಕಾವ್ಯ ಮತ್ತು ಕಲೆಗಳನ್ನ ಅನ್ವಯಿಸಿ ವರ್ಣಿಸುವ ಕವಿ ಒಂದು ರೀತಿಯಲ್ಲಿ ಕಲಾವಿದನು ಕೂಡ ಹೌದು ಎನ್ನುವಂತಹ ರೀತಿಯಲ್ಲಿ ನಮಗೆ ಈ ಚಿಂತನೆಯ ಮುಖಾಂತರ ನಮ್ಮ ಗಮನಕ್ಕೆ ಬರುವಂತಹದ್ದು. ಕವಿಗೂ ಈ ಜಗತ್ತಿಗೂ ಇರುವ ಸಂಬಂಧವೇನು? ಈ ಕಾವ್ಯ ಈ ಜಗತ್ತು ಕವಿಗೂ ಮತ್ತು ಜಗತ್ತಿಗೆ ಏನೇ ಸಂಬಂಧ ಇದೆ, ಏನು ನಂಟಿದೆ ಅಂತನ್ನುವಂತಹ ಅಂಶವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಯಥಾವತ್ತಾಗಿ ಪ್ರತಿಬಿಂಬಿಸುತ್ತದೆ ಕಾವ್ಯ ಈ ಜಗತ್ತಿನ ಅನುಭವವನ್ನ ಯಥಾವತ್ತಾಗಿ ಒಂದು ಪ್ರತಿರೂಪದಲ್ಲಿ ಕೊಡುತ್ತದೆಯಾ ಅಂತ ಪ್ರತಿಬಿಂಬಿಸುತ್ತದೆಯಾ ಅಂತ ಕೇಳಿದಾಗ, ಅಥವಾ ಅದನ್ನು ನಿರಾಕರಿಸಿ ತನ್ನದೇ ಆದ ಜಗತ್ತನ್ನು ಸೃಷ್ಟಿಸುತ್ತದೆ, ಈ ಮೊದಲಾದ ಪ್ರಶ್ನೆಗಳನ್ನು ಕವಿ ಹಾಗೂ ಕಾವ್ಯ ಸಂದರ್ಭದಲ್ಲಿ ಎದುರಿಸಬೇಕಾಗುತ್ತದೆ. ಈ ವಿಷಯದಲ್ಲಿ ಸಂಸ್ಕೃತ ಮತ್ತು ಪಾಶ್ಚಾತ್ಯ ಮೀಮಾಂಸಕರ ಅಭಿಪ್ರಾಯಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅದು ನಾವು ಹೀಗೆ ಒಂದು ಸೂತ್ರೀಕರಿಸಿದಂತಹ ರೂಪದಲ್ಲಿ ಅದನ್ನ ಸೆರೆ ಹಿಡಿದಿಡಬಹುದು. ಅದು ಯಾವುದು ಅಂದ್ರೆ, ಕಾವ್ಯ ಮತ್ತು ಇತರ ಎಲ್ಲಾ ಕಲೆಗಳಿಗೂ ಮೂಲ ಆಧಾರ ಮೂಲ ಕಾರಣ ಈ ಜಗತ್ತು. ಈ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಮತ್ತು ಇತರ ಎಲ್ಲಾ ಕಲೆಗಳಿದಾವಲ್ಲ ಅವೆಲ್ಲವುಗಳಿಗೂ ಮೂಲ ಕಾರಣ ಈ ಜಗತ್ತು ಅನ್ನುವಂತಹ ಮಾತು. ಈ ಜಗತ್ತಿನ ಅನುಭೂತಿಯೇ ಅನುಕರಣೆಯೇ ಕಾವ್ಯ ಎಂಬುದು ಕೆಲವರು. ಈ ಜಗತ್ತಿನ ಒಂದು ಅನುಭೂತಿಯೇ ಅದರ ಪ್ರತಿರೂಪವಾಗಿ ರಚಿಸುವಂತಹದ್ದು, ಅದರ ಅನುಕರಣೆಯನ್ನು ಮಾಡುವಂತಹದ್ದು. ಅದಕ್ಕೆ ಅರಿಸ್ಟಾಟಲ್ನ ಅನುಕರಣ ತತ್ವವನ್ನು ನಾವು ಗಮನಿಸಬಹುದು ಮತ್ತು ಭರತನ ಅನುಭೂತಿಯನ್ನ ನಾವು ಗಮನಿಸಬಹುದು. ಅದಕ್ಕೆ ಹೇಳ್ತಾರೆ ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸಕರ ಪ್ರಕಾರ ಕಾವ್ಯ ಯಥಾವತ್ ಅನುಭೂತಿಯಲ್ಲ, ಅದು ಕವಿ ಈ ಜಗತ್ತಿನಿಂದ ಪಡೆದ ಅನುಭವಗಳ ಮೂಲಕ ಬಣ್ಣಿಸುವ ನೂತನ ಭರತನ ಅನುಕೃತಿಯನ್ನು ಅಭಿನವಗುಪ್ತ ಅನುವ್ಯವಸಾಯ ಎಂದು ವಿವರಿಸುತ್ತಾನೆ. ಇದು ಯಥಾವತ್ತಾದ ಪ್ರತಿರೂಪವಿರುವುದಿಲ್ಲ, ಅದನ್ನು ತಾನು ಗಮನಿಸ್ತಾನೆ. ಗಮನಿಸಿ ತನ್ನ ಜೀವನಾನುಭವ ಪ್ರತಿಭೆ ವ್ಯುತ್ಪತ್ತಿ ಇವೆಲ್ಲವುಗಳನ್ನ ಲೋಕಜ್ಞಾನ ಇವೆಲ್ಲವುಗಳನ್ನ ಗಮನಿಸಿ ಕಾವ್ಯವಾದ ಹೊಸ ಸೃಷ್ಟಿ ನೂತನ ಸೃಷ್ಟಿ ಮಾಡ್ತಾನೆ ಅನ್ನುವಂತಹ ಮಾತನ್ನ ಭರತನ ಅನುಕೃತಿ ಸಿದ್ಧಾಂತ ಹೇಳುವಂತಹದ್ದು. ಅದಕ್ಕೆ ಅಭಿನವಗುಪ್ತ ಗುಪ್ತನು ಕೂಡ ಅನುವ್ಯವಸಾಯ ಎಂದು ವಿವರಿಸುತ್ತಾನೆ. ಪ್ರಕೃತಿಯ ಒಂದು ಪ್ರತಿರೂಪದ ಅನುಭವದ ಹಿನ್ನೆಲೆಯಲ್ಲಿ ಬರುವಂತಹ ಒಂದು ಕೃಷಿ ಅಂತನ್ನುವಂಥದ್ದು ಹೇಳ್ತಾನೆ. ಅನುಕರಣೆ ಎನ್ನುವುದಕ್ಕೆ ಪ್ಲೇಟೋ ಕೊಟ್ಟ ಅರ್ಥಕ್ಕಿಂತ ಭಿನ್ನವಾಗಿ ಅರಿಸ್ಟಾಟಲ್ ಪ್ಲೇಟೋ ಅನುಕರಣೆ ಅಂತಂದ್ರೆ ನಕಲನ್ನು ಮಾಡುವಂತಹದ್ದು, ಇದ್ದ ಹಾಗೆಯೇ ಇರಿಸುವಂತಹದ್ದು ಅನ್ನುವಂಥದ್ದನ್ನ ಪ್ಲೇಟೋ ಅಲ್ಲಿ ಪ್ಲೇಟೋ ಹೇಳಿದಂತಹ ಸಂದರ್ಭದಲ್ಲಿ ಆತನ ಶಿಷ್ಯ ಅರಿಸ್ಟಾಟಲ್ ಈ ಮಾತನ್ನ ಹೇಳ್ತಾನೆ. ಇಮಿಟೇಷನ್ ಆಫ್ ಆಕ್ಷನ್ ಅನ್ನುವಂಥದ್ದನ್ನ ವಿವರಿಸುತ್ತಾನೆ. ಕೇವಲ ಅದು ನೋಡಿದ್ದನ್ನು ಪ್ರತಿರೂಪ ಕೊಡುವಂತಹದ್ದಲ್ಲ, ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಜೀವನ ಅನುಭವಗಳ ಒಂದು ಜೀವ ತುಂಬುವಂತಹ ಅನುಕರಣೆ ಪ್ರಕ್ರಿಯೆ ಮಾಡ್ತಾನಲ್ಲ ಅದಕ್ಕೆ ಆ ಇಮಿಟೇಷನ್ನೇ ಆಕ್ಷನ್ ಅಂತನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು ಕಾವ್ಯ ರಚನೆಗೆ. ಕಾವ್ಯಕ್ಕೆ ಜಗತ್ತು ಮೂಲ ಎಂದು ಹೇಳುತ್ತಾ ಪ್ರತಿಭಾವಂತ ಕವಿಯನ್ನು ಸೃಷ್ಟಿಸುವುದು ಇದೇ ಜಗತ್ತು. ಲೋಕದ ಅನುಭವ ಮತ್ತು ವ್ಯಕ್ತಿ ಪ್ರತಿಭೆ ಕವಿಯನ್ನು ಹೊಸ ದರ್ಶನದ ಕಡೆಗೆ ಕೊಂಡೊಯ್ಯುತ್ತವೆ. ಅದರ ಫಲವಾಗಿ ಸೃಷ್ಟಿಯ ಶಕ್ತಿಯನ್ನು ಪಡೆಯುವ ಆ ಚೇತನವೇ ಕವಿ ಎಂದು ಎರಡನೆಯ ಹಾಗೂ ಮಹತ್ವದ ಹಂತ, ಕವಿ ಈ ಬಾಹ್ಯ ಪ್ರಪಂಚಕ್ಕೆ ತೋರಿಸುವ ವಿಶಿಷ್ಟ ಪ್ರತಿಕ್ರಿಯೆಯ ಫಲವೇ ಕಾವ್ಯಾನುಭವ. ಕವಿಯ ಪ್ರತಿಭೆ ಸೃಷ್ಟಿಯೇ ಕಾವ್ಯ ಎಂದು ಮೂರನೆಯ ಹಂತವನ್ನು ಹೇಳ್ತಾನೆ. ಅದಕ್ಕೆ ಕವಿಯ ಪ್ರತಿಭೆ ಮತ್ತು ಕಾವ್ಯ ಪ್ರಪಂಚದ ಲೋಕಾನುಭವದ ಇವೆಲ್ಲವುಗಳನ್ನ ಸಮಗ್ರೀಕರಿಸಿ ಕೊಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನೇ ಇಲ್ಲಿ ಕಾವ್ಯ ರಚನೆ ಅಂತನ್ನುವಂಥದ್ದನ್ನ ಹೇಳ್ತಾ, ಒಟ್ಟಿನಲ್ಲಿ ಕವಿ ಅಂತ ಹೇಳಿ ಯಾರಿಗೆ ಕರಿತೀವಿ ಅನ್ನುವಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ಕೊನೆಯ ಒಂದು ಪ್ಯಾರಾಗ್ರಾಫ್ನಲ್ಲಿ ಉಪಸಂಹಾರ ಈ ರೀತಿ ಬರೆಯಲಾಗಿದೆ. ಕಾವ್ಯ ಕವಿಯ ಅನುಭವದಿಂದ ಪ್ರಾರಂಭವಾಗಿ ಓದುಗನ ಅನುಭವದಲ್ಲಿ ಪರ್ಯಾವಸಾನವಾಗುತ್ತದೆ ಹೀಗೆಂದು ಸಂಸ್ಕೃತ ಮೀಮಾಂಸಕರು ಕವಿ ಮತ್ತು ಕವಿ ಕಾವ್ಯವನ್ನು ವಿವರಿಸಿದ್ದಾರೆ. ಒಟ್ಟಿನಲ್ಲಿ ಕವಿಯಲ್ಲಿ ಇರಬೇಕು
ನಿಕ್ಷೇಪಿಸುವುದು ಅಂತರ್ಗತ ಭಾವ ಆ ಕವಿಯಲ್ಲಿ ಏನೇನೆಲ್ಲ ಅಂಶಗಳು ಇರ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಇಷ್ಟೆಲ್ಲ ಅಂಶಗಳು ಇರುವಂತಹದ್ದು ಅಂತರ್ಗತ ಭಾವ ಶಕ್ತಿ ಪ್ರತಿಭೆ ವ್ಯುತ್ಪತ್ತಿ ವಿವೇಕ ಲೋಕಜ್ಞಾನ ಕಾವ್ಯ ಸಂಸ್ಕಾರ ಅಭ್ಯಾಸ ಸ್ಫೂರ್ತಿ ಈ ಮೊದಲಾದವುಗಳೇ ಕಾವ್ಯ ನಿರ್ಮಾಣದ ಸಂದರ್ಭದಲ್ಲಿ ಕವಿಯನ್ನು ಕೈ ಹಿಡಿದು ಮುನ್ನಡೆಸುವ ಅಂಶಗಳು ಇಂತಹ ಎಲ್ಲ ಒಂದು ಅಂಶಗಳ ಜೊತೆಗೂಡಿ ಅವುಗಳನ್ನು ತನ್ನ ಪ್ರತಿಭೆ ಮತ್ತು ವ್ಯುತ್ಪತ್ತಿಯ ಮುಖಾಂತರ ಓದುಗ ಸಹೃದಯರಿಗೆ ಆ ಲೋಕಾನುಭವವನ್ನು ಕಟ್ಟಿಕೊಡುವಂತಹ ಜಾಣ್ಮೆಯುಳ್ಳವರೇ ಕವಿ ಎನ್ನುವಂತಹ ಮಾತು.